ವಿದ್ಯಾರ್ಥಿಗಳ ಜ್ಞಾನದೀಪ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ವಿದ್ಯಾರ್ಥಿಗಳ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ಮಾಲತೇಶ್ ಜೋಶಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಂಟಿನ್ಯೂಟಿ ಡಿಫರೆನ್ಸಿಯಬಿಲಿಟಿ ಒಂದು ಮಾರ್ಕ್ಸ್ ಕ್ವೆಶನ್ ಡಿಸ್ಕಸ್ ಮಾಡಿದ್ವಿ. ನಾವು ಇವತ್ತು ಅದನ್ನು ಕಂಟಿನ್ಯೂ ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ನಾವು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸನ್ನು ತಿಳಿದುಕೊಳ್ಳೋಣ. ಈ ಕಂಟಿನ್ಯೂಟಿ ಡಿಫರೆನ್ಸಿಯಬಿಲಿಟಿ ನಾನಾಗಲೇ ನಿಮಗೆ ಈಗಾಗಲೇ ಹೇಳಿದಂತೆ ಕಳೆದ ಸಂಚಿಕೆಯಲ್ಲಿ ತುಂಬ ಇಂಪಾರ್ಟೆಂಟು. ಈ ಚಾಪ್ಟರಿಂದ ನಿಮಗೆ 20 ಮಾರ್ಕ್ಸ್ಗಳ ಅಂಕಗಳು ಬರ್ತಾವೆ. ಸೊ ಇದನ್ನು ಗಮನಿಟ್ಟು ಕಲಿತ್ರೆ ಎಕ್ಸಾಮಲ್ಲಿ ತುಂಬ ಅನುಕೂಲ ಆಗುತ್ತೆ. ಪ್ರಾಬ್ಲಮ್ಸ್ ಆನ್ ಲಾಗರಿಥಮಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಲಾಗರಿಥಮಿಕ್ ಫಂಕ್ಷನ್ಸ್ ಇದ್ದಾಗ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲಾಗರಿಥಮಿಕ್ ಫಂಕ್ಷನ್ಸ್, ಸೊ ವಿಲ್ ಟೇಕ್ ಎಕ್ಸಾಂಪಲ್ ನಂಬರ್ 1 ಲೈಕ್ ದಿಸ್. ಸೊ ಫೈಂಡ್ dy ಬೈ dx, ಫೈಂಡ್ ದ ಡೆರಿವೇಟಿವ್ ಆಫ್ ಇಫ್ y ಈಸ್ ಈಕ್ವಲ್ ಟು ಎಕ್ಸ್ ರೇಸ್ ಟು ಸೈನ್ ಎಕ್ಸ್, ವೆರ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ದಿಸ್ ಈಸ್ ದ ಗಿವನ್ ಫಂಕ್ಷನ್. ನೋಡಿ ವಿದ್ಯಾರ್ಥಿಗಳೇ, ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಒಂದು ಫಂಕ್ಷನ್ ರೇಸ್ ಟು ಇನ್ನೊಂದು ಫಂಕ್ಷನ್ನು ಪವರ್ಗೆ ಕೊಟ್ಟಾಗ ನಾವು ಏನು ಮಾಡಬೇಕು, ಲಾಗರಿಥಮಿಕ್ ಫಂಕ್ಷನ್ ಯೂಸ್ ಮಾಡಬೇಕು. ಲಾಗರಿಥಮಿಕ್ ಪ್ರಾಪರ್ಟಿ ನಿಮಗೆ ಆಲ್ರೆಡಿ ಕಲ್ತಿರ್ತೀರಿ. 4 ಇಂಪಾರ್ಟೆಂಟ್ ಲಾಗರಿಥಮಿಕ್ ಪ್ರಾಪರ್ಟಿ ಇದೆ. ಯಾವುದು? ಒಂದು, ಲಾಗ್ ಎಮ್ ರೇಸ್ಟು ಎನ್ ಇದ್ದಾಗ ಹೇಗೆ ಬರ್ತೀರಿ ಹೇಳಿ? ಎನ್ ಇಂಟು ಲಾಗ್ ಎಮ್ ಬರಿತೀವಿ, ನೆನಪಿದೆಯಾ ನಿಮಗೆ? ಎನ್ ಇಂಟು ಲಾಗ್ ಎನ್. ಸೆಕೆಂಡ್ ಒಂದು ಏನು? ಲಾಗ್ ಆಫ್ ಲಾಗ್ ಎಮ್ ಎನ್ ಇದ್ದಾಗ, ಪ್ರಾಡಕ್ಟ್ ಇದ್ದಾಗ ಹೇಗೆ ಬರ್ತೀವಿ ಹೇಳಿ? ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಬರಿತೀವಿ. ಸೊ ಇನ್ನೊಂದು ಏನದು? ಲಾಗ್ ಎಮ್ ಬೈ ಎನ್ ಇದ್ದಾಗ ಹೇಗೆ ಬರ್ತೀವಿ ಹೇಳಿ? ಲಾಗ್ ಎಮ್ ಮೈನಸ್ ಲಾಗ್ ಎನ್. ದೀಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನೆನಪಿಟ್ಕೊಳ್ಳಿ, ಲಾಗ್ ಬಿ ಟು ದ ಬೇಸ್ ಎ, ಬೇಸ್ ಏನೇ ಇರಲಿ ಬೇಸು ಎ ಆಗಿದೆ. ಇದನ್ನು ನಾವು ಈ ಲಾಗ್ ಇ ಟು ಲಾಗ್ ಬೇಸ್ ಇ ಕನ್ವರ್ಟ್ ಮಾಡ್ಬೇಕಂದ್ರೆ ಹೇಗೆ ಬರ್ತೀವಿ ಹೇಳಿ? ಲಾಗ್ ಬಿ ಡಿವೈಡೆಡ್ ಬೈ ಲಾಗ್ ಎ. ಇದಕ್ಕೇನಂತಾರೆ ಅಂದರೆ ಚೇಂಜ್ ಆಫ್ ಬೇಸ್ ಮೆಥಡ್ ಅಂತ ಹೇಳ್ತೀವಿ. ಚೇಂಜ್ ಆಫ್ ಬೇಸ್ ಮೆಥಡ್, ಈ ಮೆಥಡ್ ಕೂಡ ನಿಮಗೆ ತುಂಬ ಮುಖ್ಯವಾದದ್ದು. ಇವನ್ನೆಲ್ಲ ಯೂಸ್ ಮಾಡ್ಕೊಂಡು, ನಾವು ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಈಗ ಈ ಎಕ್ಸಾಂಪಲನ್ನು ಸಾಲ್ವ್ ಮಾಡೋಣ. ಈಗ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಕೊಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡೋದು? ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಸೈನ್ ಎಕ್ಸ್. ಸೊ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಟೇಕ್ ಲಾಗ್ ಆನ್ ಬೋತ್ ಸೈಡ್, ಎರಡು ಸೈಡ್ ಲಾಗ್ ಅಪ್ಲೈ ಮಾಡಿ. ಸಿ ಇಟ್ ಇದು ಯಾವ ಫಾರ್ಮಲ್ಲಿ ಇದೆ ನೋಡಿ, ಫಸ್ಟ್ ಫಾರ್ಮ್ ಇದೆಯಾ ನೋಡಿ, ಇಲ್ಲಿ ಲಾಗ್ ಎಮ್ ರೇಸ್ ಟು ಎನ್, ಲಾಗ್ ಎಮ್ ರೇಸ್ ಟು ಎನ್ ಫಾರ್ಮ್ ಏನು? ಎನ್ ಇಂಟು ಲಾಗ್ ಎಮ್. ಸೊ ಲಾಗ್ ಎರಡು ಕಡೆ ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ ಹೇಳಿ? ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಎಮ್ ರೇಸ್ ಟು ಎನ್, ಎನ್ ಪ್ಲೇಸಲ್ಲಿ ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್, ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್. ನೋಡಿ ಇಲ್ಲಿ ಸೈನ್ ಎಕ್ಸ್ ಇದೆ ಇಂಟು ಲಾಗ್ ಎಕ್ಸ್ ಇದೆ, ಪ್ರಾಡಕ್ಟ್. ಸಿ ಪ್ರಾಡಕ್ಟ್ ರೂಲ್ ನೀವು ಕಲ್ತಿದ್ದೀರಾ ಹೇಗೆ? ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು, ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು ವಾಟ್? ಯು ವಿ ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್. ನೆನಪಿದೆಯಾ ಯು ವಿ ಡ್ಯಾಶ್ ಪ್ರಾಡಕ್ಟ್ ರೂಲ್? ಪ್ರಾಡಕ್ಟ್ ರೂಲ್ ಏನದು? ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್. ಅಂದರೆ ಯು ಅಂದರೆ ಫಸ್ಟ್ ಫಂಕ್ಷನ್ನು, ವಿ ಅಂದರೆ ಸೆಕೆಂಡ್ ಫಂಕ್ಷನ್ ತೊಗೊಳ್ಳಿ. ನೋಡಿ ಲಾಗ್ ವೈ, ಲಾಗ್ ಎಸ್ ಡೆರಿವೇಟಿವ್ ನಾವು ಹಿಂದಿನ ಎಪಿಸೋಡಲ್ಲಿ ಕಲ್ತಿದ್ವಿ, ಹೇಗೆ ಬರೀತೀರಾ? ಲಾಗ್ ವೈ ಡೆರಿವೇಟಿವ್ ಈಸ್ 1/y. ವೈ ಈಸ್ ಎ ಫಂಕ್ಷನ್ ಇಟ್ ಸೆಲ್ಫ್, ಹೇಗೆ ಬರೀಬೇಕು? ಡಿ ವೈ ಬೈ ಡಿ ಎಕ್ಸ್. ನಾವು ಅಪ್ಲೈ ದ ಪ್ರಾಡಕ್ಟ್ ರೂಲ್, ಫಸ್ಟ್ ಫಂಕ್ಷನ್ ಸೈನ್ ಎಕ್ಸ್ ರೈಟ್ ಆ್ಯಸ್ ಇಟ್ ಈಸ್ ಇಂಟು ಲಾಗ್ ಎಕ್ಸ್ ಡೆರಿವೇಟಿವ್ ಏನು? 1/x ಪ್ಲಸ್ ಸೆಕೆಂಡ್ ಫಂಕ್ಷನ್ ನೋಡಿ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಯು ರೈಟ್ ದೆನ್ ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಸೊ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನು? ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್. ಜಸ್ಟ್ ಟು ಶಿಫ್ಟ್ ದಿಸ್ ವೈ ಟು ದ್ಯಾಟ್ ಸೈಡ್, ದಟ್ ಇಸ್ ದ ಆನ್ಸರ್. ಸೊ ಡಿವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಮೀನ್ಸ್ ವಾಟ್? ವೈ ಅಂತಂದರೆ ಸೇಮ್ ಎಕ್ಸ್ ರೇಸ್ ಟು ಸೈನ್ ಎಕ್ಸ್ ಅಂತ ಬರೀರಿ. ದೆನ್ ಸೈನ್ ಎಕ್ಸ್ ಇಂಟು ಒನ್ ಈಸ್ ಸೈನ್ ಎಕ್ಸ್. ಸೊ ಸಿಂಪ್ಲಿಫೈಡ್ ಸೊ ಇಫ್ ಪಾಸಿಬಲ್ ಸಿಂಪ್ಲಿಫೈ ಆದರೆ ಸಿಂಪ್ಲಿಫೈ ಮಾಡ್ಬಿ ಬರೀರಿ, ಇಲ್ಲಾಂದರೆ ಡೈರೆಕ್ಟ್ ಬರ್ಬಿಡಿ. ದಿಸ್ ಈಸ್ ಇದೇ ನಿಮಗೆ ಬೇಕಾಗಿರೋ ಆನ್ಸರ್. ಇಷ್ಟು ಸಾಲ್ವ್ ಮಾಡಿ ನಿಮಗೆ ಖಂಡಿತ 2 ಮಾರ್ಕ್ಸ್ ನಿಮ್ಮದಾಗತ್ತೆ. ಈ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ, ಇದೇ ಟೈಪ್ ಇನ್ನೊಂದು 2-3 ಕ್ವೆಶನ್ಸ್ ನಾವು ಲಾಗಿದ ಮೇಲೆ ಕಲಿಯೋಣ. ಎಕ್ಸಾಂಪಲ್ 2, ಫೈಂಡ್ dy ಬೈ dx ಇಫ್ y ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ x ಟು ದ ಬೇಸ್ 7. ಸಿ ಇಲ್ಲಿ ನೋಡಿ ಬೇಸು 7 ಇದೆ. ಲಾಗ್ ಎಸ್ ಡೆರಿವೇಟಿವ್ ನಾವು ಆಲ್ರೆಡಿ ಕಲ್ತಿದ್ದೀವಿ. ಲಾಗ್ ಎಸ್ ಡೆರಿವೇಟಿವ್ ಏನಾಗುತ್ತೆ ಹೇಳಿ? ಲಾಗ್ ಎಸ್ ಡೆರಿವೇಟಿವ್ ಈಸ್ 1/x. ಬಟ್ ಇಲ್ಲಿ ಏನಾಗುತ್ತೆ, ಬೇಸು 7 ಇದೆ. ಯಾವಾಗ ಬೇಸು 7 ಇದ್ದರೆ, ಬೇಸ್ ಚೇಂಜ್ ಅದರ್ ದ್ಯಾನ್ ಇ ಇದ್ದರೆ, ಅದನ್ನು ನಾವು ಚೇಂಜ್ ಆಫ್ ಬೇಸ್ ಮೆಥಡ್ ಯೂಸ್ ಮಾಡ್ಕೋಬೇಕು. ಬೇಸ್ ಚೇಂಜ್ ಮಾಡಿ ದೆನ್ ವಿ ಹ್ಯಾವ್ ಟು ಫೈಂಡ್ ದ ಡೆರಿವೇಟಿವ್. ಹೇಗೆ ಸಾಲ್ವ್ ಮಾಡೋದಾಗಾದರೆ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ ಫಂಕ್ಷನ್ನು, ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎಕ್ಸ್
ಟು ದ ಬೇಸ್ 7 ಬೇಸು ಅದರ ದ್ಯಾನ್ ಈ ಇದೆ ಅದರ ದ್ಯಾನ್ ಈ ಇದ್ದರೆ ನಾವೇನು ಮಾಡೋಣ ಫಸ್ಟು ಲಾಗ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ 7 ಸೊ ಲಾಗ್ 7 ಮಾಡ್ಕೊಂಡು ಇಲ್ಲೇನಿರುತ್ತೆ ಇಲ್ಲೇನಿಲ್ಲ ಅಂದರೆ ಈ ಇರುತ್ತೆ ಸೊ ಇಟ್ ಈಸ್ ಲಾಗ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಲಾಗ್ 7 ವಿ ಆರ್ ಯೂಸ್ ದ ಚೇಂಜ್ ಆಫ್ ಬೇಸ್ ಮೆಥಡ್ ಆಫ್ಟರ್ ದಿಸ್ ಸಿ ವೈ ನೌ ವಿಲ್ ಫೈಂಡ್ ದ ಡೆರಿವೇಟಿವ್ ಆಫ್ ದಿಸ್ ಡೆರಿವೇಟಿವ್ ಹೌ ಟು ರೈಟ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸಿ ಇಲ್ಲಿ ನೋಡಿ 1/log7 ಕಾನ್ಸ್ಟಂಟ್ ಹೌದಾ ಸೊ 1/log7 ನಾವು ಕಾನ್ಸ್ಟಂಟ್ ಹಾಗೆ ಬರ್ಕೊಳ್ಳಿ ಈಗ ಫೈಂಡ್ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಫಸ್ಟು ಈ ಲಾಗ್ ಮಾಡ್ಕೊಳ್ಳಿ ಈ ಲಾಗದ ಡೆರಿವೇಟಿವ್ ಏನಾಗುತ್ತೆ 1/log(x) ಆಗುತ್ತೆ ಇಟ್ ಈಸ್ ನಾಟ್ ಎ ಫಂಕ್ಷನ್ ಇಟ್ ಈಸ್ ಎ ಫಂಕ್ಷನ್ ಇಟ್ ಈಸ್ ನಾಟ್ ಎ ಎಕ್ಸ್ ಸೊ ಎಕ್ಸ್ ಇಲ್ಲ ಅಂತಂದರೆ ಇದ್ರ ಕೂಡ ಡೆರಿವೇಟಿವ್ ಮಾಡೋಕ್ಕೂ ಚೈನ್ ರೂಲ್ ಅಪ್ಲೈ ಮಾಡೋಗ್ತಾನೆ ಸೊ ಲಾಗ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ 1/x ದೇರ್ ಫೋರ್ ದ ಆನ್ಸರ್ ಈಸ್ ವಾಟ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1/x ಇಂಟು ಲಾಗ್ ಎಕ್ಸ್ ಇಂಟು ಲಾಗ್ 7 ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್ ಸೊ ಇಲ್ಲಿ ನೋಡಿ 2 marks ಕ್ವಶನ್ ಇದು ಒಂದು ಸರಿ ಚೇಂಜ್ ಆಫ್ ಬೇಸ್ ಮೆಥಡ್ ಮಾಡಿ ನೀವು ಸಾಲ್ವ್ ಮಾಡೋಕೆ ನೆನ್ಬಿಟ್ಕೊಳ್ಳಿ ಇದನ್ನು ನೋಟ್ ಮಾಡ್ಕೊಳ್ಳಿ ಇನ್ನೂ 2 questions ತೊಗೊಳ್ಳೋಣಂತೆ ಎಲ್ಲಾಗಿರ್ತ ಮೇಲೆ ಇವಾಗ ಇನ್ನೊಂದು ಕ್ವಶನ್ ಡಿಫ್ರೆಂಟ್ ಕ್ವಶನ್ ತೊಗೊಳ್ಳೋಣ ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಸೊ ಇಂಪ್ಲಿಸಿಟ್ ಫಂಕ್ಷನ್ ಅಂತಂದರೆ ಹೇಗಿರುತ್ತೆ ಅದರ ಡೆರಿವೇಟಿವ್ ಹೇಗೆ ಮಾಡೋಣ ಅಂತ ನಾವಿಲ್ಲಿ ಕಲಿಯೋಣ ಈಗ ಎಕ್ಸಾಂಪಲ್ 3 ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್ ಇಫ್ s² + xy + y² ಈಸ್ ಈಕ್ವಲ್ ಟು 100 ಇದು ಯಾವ ಟೈಪ್ ಫಂಕ್ಷನು ಇದು ಇಂಪ್ಲಿಸಿಟ್ ಫಂಕ್ಷನ್ನು ಏನು ಇಂಪ್ಲಿಸಿಟ್ ಫಂಕ್ಷನ್ ಅಂತಂದರೆ ನಾವು ಈಗ ಆಲ್ರೆಡಿ ಡಿಫ್ರೆಂಟ್ ಟೈಪ್ ಆಫ್ ಫಂಕ್ಷನ್ಸ್ ನೋಡ್ತಾ ಇರ್ತೀವಿ ವೈ ಈಸ್ ಈಕ್ವಲ್ ಟು s² ಅಥವಾ ವೈ ಈಸ್ ಈಕ್ವಲ್ ಟು 5x² + 3x + 2 ಲೈಕ್ ದಿಸ್ ದೀಸ್ ಆರ್ ಆಲ್ ಕಾಲ್ಡ್ ಆ್ಯಸ್ ವಾಟ್ ದೀಸ್ ಆರ್ ಆಲ್ ಕಾಲ್ಡ್ ಆ್ಯಸ್ ಎ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಈ ಇಂಪ್ಲಿಸಿಟ್ ಫಂಕ್ಷನ್ ಅಂತಂದರೆ ಏನು ಹಾಗಾದರೆ ಈಗ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಮೀನ್ಸ್ ಆಲ್ ದ ಫಂಕ್ಷನ್ಸ್ ಆರ್ ಎಕ್ಸ್ಪ್ರೆಸ್ ಪ್ಯೂರ್ಲಿ ಇನ್ ದ ಎಕ್ಸ್ ಲೈಕ್ ದಿಸ್ ಆರ್ ಸಮ್ ಅದರ್ ವೇರಿಯಬಲ್ಸ್ ದೋಸ್ ಟೈಪ್ ಆಫ್ ಫಂಕ್ಷನ್ಸ್ ಆರ್ ಕಾಲ್ಡ್ ಆ್ಯಸ್ ಎ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ವೆರ್ ಆ್ಯಸ್ ದಿಸ್ ಒನ್ ಈಸ್ ಮಿಕ್ಸ್ಡ್ ಇದೆ ಎಕ್ಸು ಮತ್ತು ವೈ ಎರಡು ಮಿಕ್ಸ್ ಇರೋದ್ರಿಂದ ಇದು ಪ್ಯೂರ್ಲಿ 1 variable ಇನ್ನೊಂದು ವೇರಿಯಬಲ್ ಒಳಗೆ ಎಕ್ಸ್ಪ್ರೆಸ್ ಆಗಿಲ್ಲ ಸೊ ದಿಸ್ ಟೈಪ್ ಆಫ್ ಫಂಕ್ಷನ್ಸ್ ಆರ್ ಕಾಲ್ಡ್ ಆ್ಯಸ್ ವಾಟ್ ಇಂಪ್ಲಿಸಿಟ್ ಫಂಕ್ಷನ್ ಸೊ ಇಂಪ್ಲಿಸಿಟ್ ಫಂಕ್ಷನ್ ಇದ್ದಾಗ ಹೇಗೆ ಡೆರಿವೇಟಿವ್ ಮಾಡಬೇಕು ವಾಟ್ ದ ಗಿವನ್ ಫಸ್ಟ್ ರೈಟ್ ದ ಗಿವನ್ ಫಂಕ್ಷನ್ s² + xy + y² ಈಸ್ ಈಕ್ವಲ್ ಟು 100 ಹೌದಾ ನೋಡಿ s² ಡೆರಿವೇಟಿವ್ ಹೇಗೆ ಮಾಡ್ತೀರಾ ಸೊ ಡಿಫ್ರೆನ್ಸಿಯೇಟ್ ಬೋತ್ ಸೈಡ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ನೋಡಿ s² ಡೆರಿವೇಟಿವ್ ಎಕ್ಸ್ ಎಷ್ಟು ಏನು ಫಾರ್ಮ್ ಯೂಸ್ ಮಾಡಬೇಕು ಏನು 2x ನೋಡಿ ಇಲ್ಲಿ ಎಕ್ಸ್ ಇಂಟು ವೈ ಇದೆ ಎಕ್ಸ್ ಇಂಟು ವೈ ಇದೆ ನೆನ್ಬಿಟ್ಕೊಳ್ಳಿ ಯಾವಾಗಲೂ 2 functions ಪ್ರೊಡಕ್ಟ್ ಇರ್ತಾರೆ ನಾವು ಏನು ಯೂಸ್ ಮಾಡಬೇಕು ಪ್ರೊಡಕ್ಟ್ ರೂಲ್ ಸೊ ಪ್ರೊಡಕ್ಟ್ ರೂಲ್ ಲೆಟಸ್ ಅಪ್ಲೈ ದ ಪ್ರೊಡಕ್ಟ್ ರೂಲ್ UV- ರೂಲ್ ಹಿಂದಿನ ಎಪಿಸೋಡಲ್ಲಿ ನಾನು ಹೇಳಿದ್ದೆ UV- ಈಸ್ ಈಕ್ವಲ್ ಟು ವಾಟ್ UV·V′ + V·U′ ಸೊ ಇಟ್ ಈಸ್ ಫಸ್ಟ್ ಫಂಕ್ಷನ್ನು ಹಾಗೆ ಬರ್ಕೊಳ್ಳಿ ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ವೈ ಡೆರಿವೇಟಿವ್ ಏನಾಗುತ್ತೆ ಡಿವೈ ಬೈ ಡಿ ಎಕ್ಸ್ ನಾವು ನೋಡಿ ಈಗ ಫಸ್ಟ್ ಫಂಕ್ಷನ್ನು ಹಾಗೆ ಇಟ್ಕೊಂಡಿದ್ವಿ ಸೆಕೆಂಡ್ ಫಂಕ್ಷನು ಡೆರಿವೇಟಿವ್ ಮಾಡಿದ್ವಿ ನೆಕ್ಸ್ಟ್ ಸ್ಟೆಪ್ ಏನು ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೋಬೇಕು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ವಿ ನೋ ದಟ್ ಎಕ್ಸ್ ಡೆರಿವೇಟಿವ್ ಇಸ್ ವಾಟ್ 1 ದ ಗಿವನ್ ಫಂಕ್ಷನ್ ಈಸ್ ವಾಟ್ ಇಂಪ್ಲಿಸಿಟ್ ಫಂಕ್ಷನ್ ಹೌ ಟು ಫೈಂಡ್ ದ ಡೆರಿವೇಟಿವ್ ಸೊ s² ಡೆರಿವೇಟಿವ್ ಏನಾಗುತ್ತೆ 2x ಫಸ್ಟ್ ಫಂಕ್ಷನ್ ಹಾಗೆ ಇಡಿ ರೈಟ್ ದ ಡೆರಿವೇಟಿವ್ ಆಫ್ ದ ಸೆಕೆಂಡ್ ಫಂಕ್ಷನ್ ದೆನ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ದಟ್ ಈಸ್ ಎಕ್ಸ್ ಡೆರಿವೇಟಿವ್ ಈಸ್ 1 ಇಫ್ ರೈಟ್ ಆರ್ ನಾಟ್ ರೈಟ್ ಆಲ್ಸೋ ಇಟ್ ಈಸ್ ಓಕೆ ನಾವು y² ಡೆರಿವೇಟಿವ್ y² ಡೆರಿವೇಟಿವ್ ಇಸ್ ವಾಟ್ 2y ಇಂಟು ಡಿವೈಡ್ ಬೈ ಎಕ್ಸ್ ನೋಡಿ 100 ಇದೆ 100 ಈಸ್ ಪ್ಯೂರ್ ಕಾನ್ಸ್ಟೆಂಟ್ ಇಟ್ ಈಸ್ 0 ಈಗೇನು ಮಾಡ್ಬೇಕು ನೆಕ್ಸ್ಟು ಇದು ಡಿವೈಡ್ ಬೈ ಡಿ ಎಕ್ಸ್ ಒಂದು ಸೈಡ್ ಬರ್ಕೊಳ್ಳಿ ರಿಮೈನಿಂಗ್ ಕಾನ್ಸ್ಟೆಂಟ್ ಟರ್ಮ್ ಇದೆಯಲ್ಲ ಆ ಸೈಡ್ ಕಳಿಸಿ ಸೊ ಈಗ DY/DX ಕಾಮನ್ ತೊಗೊಂಡ್ರೆ ಲೆಫ್ಟ್ ಹ್ಯಾಂಡ್ ಸೈಡು DY/DX ಕಾಮನ್ ತೊಗೊಂಡ್ರೆ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಮತ್ತು 2y ಇದೆ ಈಗ 2x ಇಲ್ಲಿದೆ y ಇಲ್ಲಿದೆ ಸೊ ಸೆಂಡ್ ದ್ಯಾಟ್ ಸೈಡ್ ಅವಾಗ ಏನಾಗುತ್ತೆ -2x + y ನಾವು ಈಸಿಲಿ ಯು ಕ್ಯಾನ್ ಫೈಂಡ್ ದ DY/DX ಆರ್ ನಾಟ್ ಹೌ ವಿಲ್ ಫೈಂಡ್ DY/DX ಈಸ್ ಈಕ್ವಲ್ ಟು DY/DX ಈಸ್ ಈಕ್ವಲ್ ಟು -2x + y -2x + y ದಿಸ್ ಈಸ್ ದ ಆನ್ಸರ್ ಸೊ ಇಷ್ಟು ಮಾಡಿ ಸಾಕು ಈಸಿಲಿ ನಿಮಗೆ 2 marks ನಿಮ್ದು ಆಗುತ್ತೆ ಓಕೆ ಇದು ನೋಟ್ ಮಾಡ್ಕೊಳ್ಳಿ ಇನ್ನೊಂದು 2 questions ಡಿಫ್ರೆಂಟ್ ಟೈಪ್ ಕ್ವಶನ್ಸ್ ತೊಗೊಳ್ಳೋಣ ಅಂತ
ವಿದ್ಯಾರ್ಥಿಗಳೇ ಇನ್ನು 2 ಮಾರ್ಕ್ಸ್ ಕ್ವೆಶ್ಚನ್ ಒಳಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಫಸ್ಟ್ ನಾವು ಏನು ಕಲ್ತೀವಿ ಲಾಗರಿಥಮಿಕ್ ಫಂಕ್ಷನ್ ಕಲ್ತೀವಿ ಇವಾಗಿನೂ ನಾವು ಇಂಪ್ಲಿಸಿಟ್ ಬಗ್ಗೆ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿ ಡೆರಿವೇಟಿವ್ ಅನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಎಕ್ಸಾಂಪಲ್ ನಂಬರ್ 4 ಇಫ್ y is equal to cos inverse of 1 minus a square divided by 1 plus a square and x is lies between 0 and 1 find dy by dx this is the question y is equal to cos inverse inverse trigonometry function idu gottalva so y is equal to cos inverse of 1 minus a square divided by 1 plus a square kottidare idu navu hege derivative madbeku illi derivative madavaga ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಂದಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಹೇಗೆ ಈಗ ನೋಡಿ ಇಲ್ಲಿ ಏನು ಫಂಕ್ಷನ್ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಬಿಡಿ ವಾಯ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎ ಸ್ಕ್ವೇರ್ ಇದ್ರ ಡೆರಿವೇಟಿವ್ ನಾವು ಫೈಂಡ್ ಔಟ್ ಮಾಡಬೇಕು ನೋಡಿ ನಾವು ಈಗ ಆಲ್ರೆಡಿ ನೀವು ಕಲ್ತಿದ್ದೀರಾ ಈಗ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಫಾರ್ಮುಲಾ ನೆನಪಿದೆಯಾ ನಿಮಗೆ ಇದೇನು ಹೇಳುತ್ತೆ ದಿಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಾಸ್ ಟು ಥೀಟಾ ಅಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ಪ್ರಾಪರ್ಟಿನ ನೆನಪಿಟ್ಕೊಳ್ಳಿ ಕಾಸ್ ಇನ್ವರ್ಸ್ ಆಫ್ ಕಾಸ್ ಥೀಟಾ ಇದ್ದಾಗ ಅದು ಪ್ರಾಪರ್ಟಿ ಏನಾಗುತ್ತೆ ಥೀಟಾ ಆಗುತ್ತೆ ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ನಾವು ಇದನ್ನು ಕಾಸ್ದಾಗ ಕನ್ವರ್ಟ್ ಮಾಡ್ಕೋಬೇಕು ಕಾಸ್ದಾಗ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಈ ಫಾರ್ಮನ್ನು ಯೂಸ್ ಮಾಡಬೇಕು ಹೇಗೆ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ If you take x is equal to tan theta, this becomes what? Y is equal to cos inverse of 1 minus tan square theta divided by 1 plus tan square theta. ನೋಡಿ ನಾವು ಈಗಾಗಲೇ ಫಾರ್ಮುಲಾ ಬರೆದಿದ್ದೀವಿ ಇಲ್ಲಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಏನು ಕಾಸ್ ಟು ಥೀಟಾ ಸಬ್ಸ್ಟಿಟ್ಯೂಟ್ ಸೊ ಕಾಸ್ ಇನ್ವರ್ಸ್ ಆಫ್ ಕಾಸ್ ಟು ಥೀಟಾ ವಿಲ್ ಗೆಟ್ ಯೂಸ್ ದ ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಏನಾಗುತ್ತೆ ವಾಯ್ ಇಸ್ ಈಕ್ವಲ್ ಟು 2 ಥೀಟಾ ಈಗ ನೋಡಿ ಇಲ್ಲಿ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂದರೆ ಟ್ಯಾನ್ ಇಟ್ಟಿದ್ರೆ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ವರ್ಸಸ್ ಎಕ್ಸ್ ಆಗುತ್ತೆ ಅಲ್ವಾ ಸೊ ದಿಸ್ ಹೌಲ್ ರೈಟ್ ದಿಸ್ ಇಂಪ್ಲೈಸ್ ವಾಯ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಟ್ಯಾನ್ ವರ್ಸ್ ಆಫ್ ಎಕ್ಸ್ ನೋಡಿ ಇದು ನಾವು ಸಿಂಪ್ಲಿಫೈಡ್ ಫಾರ್ಮ್ ಬಂತನೀಗ ಒಂದ್ಸಲ ಸಿಂಪ್ಲಿಫೈಡ್ ಫಾರ್ಮ್ ಅಂದರೆ ನಾವು ಈಸಿಗೆ ಡೆರಿವೇಟಿವ್ ಫೈಂಡ್ ಔಟ್ ಮಾಡ್ಬೋದು ತಾನೇ ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಈಸ್ ಕಾನ್ಸ್ಟೆಂಟ್ ರೈಟ್ ಆಸ್ ಇಟ್ ಈಸ್ ವಾಟ್ ಈಸ್ ಡೆರಿವೇಟಿವ್ ಆಫ್ ಟ್ಯಾನ್ ವರ್ಸ್ ಎಕ್ಸ್ ಟ್ಯಾನ್ ವರ್ಸ್ ಆಫ್ ಎಕ್ಸ್ ಡೆರಿವೇಟಿವ್ ಈಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಷ್ಟು ಬರೆಯೋ ಸಾಕು ಇಲ್ಲದಿದ್ದರೆ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಆರ್ 2 ಡಿವೈಡೆಡ್ ಬೈ 1 ಪ್ಲಸ್ ಎಸ್ ಸ್ಕ್ವೇರ್ ಈಗ ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ತೊಗೊಳ್ಳೋಣ ಅಂತ ಯಾಕಂದರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ಈ ಟೈಪ್ ಕ್ವೆಶನ್ಸ್ ಬಂದೇ ಬರುತ್ತೆ ಸೊ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ ವಾಯ್ ಈಸ್ ಈಕ್ವಲ್ ಟು ಸೀಕಂಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 2 ಎ ಸ್ಕ್ವೇರ್ ಮೈನಸ್ 1 ಆ್ಯಂಡ್ ಎಕ್ಸ್ ಈಸ್ ಲೈಸ್ ಬಿಟ್ವೀನ್ 0 ಟು 1 ಬೈ 2 ದಿಸ್ ಈಸ್ ದ ಗಿವನ್ ಕ್ವೆಶನ್ ಪ್ರಿವಿಯಸ್ ಎಕ್ಸಾಂಪಲ್ ಕೂಡ ನಾವು ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಎಕ್ಸಾಂಪಲ್ ತೊಗೊಂಡಿದ್ದೀವಿ ಅಲ್ವಾ ಈಗ ಅದೇ ಟೈಪು ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ ನೋಡಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ದೊಳಗೆ ನಾವು ಪ್ರಾಪರ್ಟಿ ಕಲ್ತಿದ್ದೀವಿ ಏನಂತೇಳಿ ಈಗ ಸೀಕಂಟ್ ಇನ್ವರ್ಸ್ ಆಫ್ ಸೀಕಂಟ್ ಥೀಟಾ ಈಸ್ ಈಕ್ವಲ್ ಟು ವಾಟ್ ಥೀಟಾ ಅಂದರೆ ಇಲ್ಲಿ ಸೀಕಂಟ್ ಇನ್ವರ್ಸ್ ಇದೆ ನಾವೀಗ ಈ ಫಂಕ್ಷನನ್ನು ಸೀಕಂಟಲ್ಲಿ ಕನ್ವರ್ಟ್ ಮಾಡಿದರೆ ನಮಗೆ ಸಿಂಪ್ಲಿಫೈಡ್ ಫಾರ್ಮ್ ಸಿಗುತ್ತೆ ಅಲ್ವಾ ಸಿಂಪ್ಲಿಫೈಡ್ ಫಾರ್ಮ್ ಸಿಕ್ಕರೆ ನಮಗೆ ಡಿಫ್ರೆನ್ಸಿಯೇಷನ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಇಲ್ಲಿ ಸೀಕಂಟ್ ಇನ್ವರ್ಸ್ ಇದೆ ಇದು ನಾವು ಸೀಕಂಟಲ್ಲಿ ಬರಬೇಕಂದ್ರೆ ಇದು ಎಕ್ಸು ಡಿನಾಮಿಟ್ರಲ್ಲಿದೆ ಡಿನಾಮಿಟ್ರಲ್ಲಿದ್ದರೆ ನಾವು ಕಾಸ್ ಥೀಟಾ ತೊಗೊಂಡ್ರೆ ಕಾಸು ಮತ್ತು ಸೀಕಂಟು ರೆಸಿಪ್ರೋಕಲ್ಸ್ ಟು ಈಚ್ ಅದರ್ ಸೊ ನಾವು ಇದನ್ನು ಕಾಸಲ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಅದು ಈಸಿ ಆಗುತ್ತೆ ಸೊ ನಾವು ವಾಟ್ನ ಹೇಗೆ ಮಾಡೋಣಾಗ ಈಗ ನಾವು ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ಹಾಕೋಣ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಎಕ್ಸ್ ಈಕ್ವಲ್ ಟು ಕಾಸ್ ಥೀಟಾ ಹಾಕಿದಾಗ ವಾಯ್ ಈಸ್ ಈಕ್ವಲ್ ಟು ಸೀಕಂಟ್ ಇನ್ವರ್ಸ್ ಆಫ್ 1 ಡಿವೈಡೆಡ್ ಬೈ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಈಗ ನಾವು ಆಲ್ರೆಡಿ ಫಾರ್ಮುಲಾನ ಕಲ್ತಿದ್ದೀವಿ ಆಲ್ರೆಡಿ ಕಾಸ್ ಟು ಥೀಟಾ ಫಾರ್ಮುಲಾ ಏನಾಗುತ್ತೆ ಆ್ಯಕ್ಚುಲಿ 4 ಇಂಪಾರ್ಟೆಂಟ್ ಫಾರ್ಮುಲಾ ಇದೆ ಕಾಸ್ ಟು ಥೀಟಾ ಒಳಗೆ ಬಟ್ ಇಲ್ಲಿ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಕಾಸ್ ಟು ಥೀಟಾ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ತಾನೆ ಸೊ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಇದ್ದಾಗ ಇದು ಈ ಫಂಕ್ಷನ್ ಏನಾಗುತ್ತೆ ಸೀಕಂಟ್ ಇನ್ವರ್ಸ್ ಆಫ್ 1 ಡಿವೈಡ್ ಬೈ 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1 ಅಂದ್ರೆ ಏನು ಕಾಸ್ ಟು ಥೀಟಾ ಇದನ್ನೇ ಬರೀತೀರಾ ಕಾಸು ಸೀಕೆಂಟು ದೀಸ್ ಆರ್ ರೆಸಿಪ್ರೋಕಲ್ಸ್ ಟು ಈಚ್ ಅದರ್ ದೇರ್ ಫೋರ್ ವಿಲ್ ರೈಟ್ ಇಟ್ ಆಸ್ ಸೀಕೆಂಟ್ ಇನ್ವರ್ಸ್ ಆಫ್ ಸೀಕೆಂಟ್ ಟು ಥೀಟಾ ಈಗ ಅಪ್ಲೈ ಮಾಡಿ ಈ ಪ್ರಾಪರ್ಟಿ ಸೊ ಈ ಪ್ರಾಪರ್ಟಿ ಅಪ್ಲೈ ಮಾಡಿದಾಗ
ಏನು ಬರುತ್ತೆ ನಮಗೆ ವಾಯ್ ಇಸ್ ಈಕ್ವಲ್ ಟು ಟೂ ಥೀಟಾ. ನೋಡಿ, ವಾಯ್ ಇಸ್ ಈಕ್ವಲ್ ಟು ಟೂ ಥೀಟಾ. ಟೂ ಥೀಟಾ ಅಂದರೆ ಸಿಂಪ್ಲಿಫೈಡ್ ಫಾರ್ಮ್ ತಾನೆ. ಥೀಟಾ ಅಂದರೆ ಏನು? ಥೀಟಾ ಅಂದರೆ ಇಲ್ಲಿ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ತೊಗೊಂಡಿದ್ದೀರಾ. ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತಂದರೆ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್ ಆಗುತ್ತಾನೆ. ಜಸ್ಟ್ ಟು ಸೆಂಡ್ ದಿಸ್ ಕಾಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಯಾವಾಗ ಏನಾಗುತ್ತೆ? ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಎಕ್ಸ್. ನಾವು ಅಪ್ಲೈ ಮಾಡಿ ಈಗ. ಸೊ ವಾಯ್ ಇಸ್ ಈಕ್ವಲ್ ಟು, ದಿಸ್ ಇಂಪ್ಲೈಸ್ ವಾಯ್ ಇಸ್ ಈಕ್ವಲ್ ಟು ಟೂ ಕಾಸ್ ಇನ್ವರ್ಸ್ ಎಕ್ಸ್. ಟೂ ಕಾಸ್ ಇನ್ವರ್ಸ್ ಎಕ್ಸ್. ಕಾಸ್ ಇನ್ವರ್ಸ್ ಎಕ್ಸ್ದು ಡೆರಿವೇಟಿವ್ ಏನು ಆಗಾರೆ? ದೇರ್ ಫೋರ್ ಡೆರಿವೇಟಿವ್ ಹೆಂಗೆ ಬರೀತೀರಿ? ವಾಯ್ ಫಂಕ್ಷನ್ ಕೊಟ್ಟಾಗ ಡೆರಿವೇಟಿವ್ ಡಿನೋಟೆಡ್ ಬೈ ಡಿವೈ ಬೈ ಡಿ ಎಕ್ಸ್. ಸೊ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಟೂ ಇಂಟು ಸಿ ಕಾಸ್ ಇನ್ವರ್ಸ್ ಎಕ್ಸ್ ಡೆರಿವೇಟಿವ್, ದಟ್ ಈಸ್ ವಾಟ್ ಮೈನಸ್ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಎ ಸ್ಕ್ವೇರ್. ಹೀಗಾದರೂ ಬರಿಬೋದು, ಇಲ್ಲದಿದ್ದರೆ ಡೈರೆಕ್ಟಾಗಿ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟೂ ಡಿವೈಡೆಡ್ ಬೈ ರೂಟ್ ಆಫ್ ಒನ್ ಮೈನಸ್ ಎ ಸ್ಕ್ವೇರ್ ಬರೀ. ಸೊ ದಿಸ್ ಈಸ್ ದಿ ರಿಕ್ವೈರ್ಡ್ ಆನ್ಸರ್. ಆಲ್ಸೋ ಇಟ್ ಈಸ್ ಇಂಪಾರ್ಟೆಂಟ್, ಇದನ್ನು ನೋಟ್ ಮಾಡ್ಕೊಳ್ಳಿ ಮಕ್ಕಳು. ಈಗ ಮಕ್ಕಳು, ಈಗ ನಾವು ಮೂರು ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನನ್ನು ಕೇಳೋಣ. ಮೊದಲಿಗೆ ಪ್ಯಾರಾಮೆಟ್ರಿಕ್ ಫಾರ್ಮ್. ಇಲ್ಲಿ ಪ್ರಾಬ್ಲಮ್ಸ್ ಏನು? ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಪ್ಯಾರಾಮೆಟ್ರಿಕ್ ಫಾರ್ಮ್. ಪ್ರಾಬ್ಲಮ್ಸ್ ಆನ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಪ್ಯಾರಾಮೆಟ್ರಿಕ್ ಫಾರ್ಮ್ ಫಸ್ಟ್ ನಾವೀಗ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಈಗ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಥೀಟಾ ಹಾಕ್ಕೊಟ್ರೆ ಅಂತ ಹೇಳ್ಕೊಳ್ಳಿ. ಸಿ ಎಕ್ಸ್ ಇಸ್ ಎ ವೇರಿಯೇಬಲ್. ಎಕ್ಸ್ ವೇರಿಯೇಬಲ್ಲು ಟಿದೊಳಗೆ ಎಕ್ಸ್ಪ್ರೆಸ್ ಮಾಡಿದ್ರೆ ತಾನೆ. ಆ್ಯಂಡ್ ವಾಯ್ ಇಸ್ ಈಕ್ವಲ್ ಟು, ಸೊ ಕಾಸ್ ಟಿ ಅಂತ ಕೊಟ್ಟಿದ್ದಾರೆ ಅಂದ್ಕೊಡಿ. ಸಿ ಈಗ ಎಕ್ಸು ವೈ ಯೂಶುವಲ್ ನಾವು ಯೂಸ್ ಮಾಡೋಂಥ ವೇರಿಯೇಬಲ್ಸು. ಅವನ್ನ ಏನು ಮಾಡಿದರೆ ಇನ್ನೊಂದು ವೇರಿಯೇಬಲ್ ಎಕ್ಸ್ಪ್ರೆಸ್ ಮಾಡಿದರೆ ಇದಕ್ಕೇನಂತಾರೆ ಅಂದರೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಕರಿತೀವಿ ನಾವು. ಈಗ ಪ್ಯಾರಾಮೆಟ್ರಿಕ್ ಫಾರ್ಮದ ಕ್ವೆಶನ್ಸ್ ಕೇಳಿದರೆ ನಾವು ಹೇಗೆ ಫೈಂಡ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋದು ಅದನ್ನು ಕಲಿಯೋಣ. ಈಗ ನೋಡಿ, ತ್ರೀ ಮಾರ್ಕ್ಸ್ ಕ್ವೆಶನ್ ಯೂಶುವಲಿ ಎಲ್ಲ ಪ್ಯಾರಾಮೆಟ್ರಿಕ್ ಕ್ವೆಶನ್ಸ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಫೈಂಡ್ ಡಿ ವೈ ಬೈ ಡಿ ಎಕ್ಸ್, ಫೈಂಡ್ ದ ಡೆರಿವೇಟಿವ್ ಇಫ್ x is equal to a into theta minus sin theta, y is equal to a into 1 plus cos theta. See, find dy by dx if x is equal to a into theta minus sin theta ಕೊಟ್ಟಿದ್ದಾರೆ, y is equal to a into 1 minus cos theta ಕೊಟ್ಟಿದ್ದಾರೆ. x ಅನ್ನು ಥೀಟಾದಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ, y ಅನ್ನು ಕೂಡ ಏನು ಮಾಡಿದರೆ ಥೀಟಾದಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ನಾವೀಗೇನು ಮಾಡಬೇಕು? ಡಿವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು. ಈಗ ಡಿವೈ ಬೈ ಡಿ ಎಕ್ಸ್ ಹೇಗೆ ಕಂಡುಹಿಡಿಬೇಕು ನಾವು? ಸೊ ಡಿವೈ ಬೈ ಡಿ ಎಕ್ಸನ್ನು ಪ್ಯಾರಾಮೆಟ್ರಿಕ್ ಫಾರ್ಮ್ ಒಳಗೆ ಬರ್ಕೋತೀವಿ ಹೇಗೆ? ಸೊ ಡಿವೈ ಬೈ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ. ನೋಡಿ, ಇದು ತುಂಬ ಸಿಂಪಲ್. ನಾವು ಹೇಗೆ ನೆನ್ಪಿಟ್ಕೋಬೇಕಂದ್ರೆ, ನ್ಯೂಮರೇಟರ್ ಡಿನಾಮಿನೇಟರ್ ಯಾವುದು ಕೊಟ್ಟಿರ್ತಾರೆ ಅಲ್ಲಿ, ಥೀಟಾ ಇದ್ದರೆ ಥೀಟಾ ಅಂತ ಡಿವೈಡ್ ಮಾಡಿ, ಟಿ ಕೊಟ್ಟಿದ್ರೆ ಟಿ ಅಂತ ಡಿವೈಡ್ ಮಾಡಿ. ಸೊ ದ್ಯಾಟ್ ವಿಲ್ ಗೆಟ್ ಎ ಡಿವೈ ಬೈ ಡಿ ಎಕ್ಸ್. ನೋಡಿ, ಈಗ ವಾಯ್ ಕೊಟ್ಟಿದ್ದಾರೆ, ವಾಯ್ ಈಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ? ಒನ್ ಪ್ಲಸ್ ಕಾಸ್ ಥೀಟಾ ಅಂತ ಕೊಟ್ಟಿದ್ದಾರೆ. ವಾಯ್ ಈಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಥೀಟಾ. ನೌ ವಿಲ್ ಫೈಂಡ್ ಡಿವೈ ಬೈ ಡಿ ಥೀಟಾ. ಸೊ ಡಿವೈ ಬೈ ಡಿ ಎ ಅಂದ್ರೇನು? ಎ ಕಾನ್ಸ್ಟೆಂಟ್ ತಾನೆ, ಎ ಈಸ್ ರೈಟ್ ಆ್ಯಸ್ ಇಟ್ ಈಸ್. ನೋಡಿ, ಒನ್ ಕೂಡ ಕಾನ್ಸ್ಟೆಂಟ್, ಬಟ್ ಇಟ್ ಈಸ್ ಎ ಪ್ಯೂರ್ ಕಾನ್ಸ್ಟೆಂಟ್. ಒನ್ ಕಾನ್ಸ್ಟೆಂಟ್ ಆಗಿದ್ದರಿಂದ ಇದ್ರದ್ದು ಡೆರಿವೇಟಿವ್ ಏನಾಗುತ್ತೆ? ಜೀರೋ ಆಗುತ್ತೆ. ಜೀರೋ ಮೈನಸ್ ಕಾಸ್ ಥೀಟಾ ಡೆರಿವೇಟಿವ್ ಏನು? ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ ದ್ಯಾಟ್ ವಿಲ್ ಗೆಟ್ ಮೈನಸ್ ಎ ಸೈನ್ ಥೀಟಾ. ಅದೇ ಟೈಪಿಗೆ ಎಕ್ಸ್ ತೊಗೊಳ್ಳೋಣ. ಎಕ್ಸ್ಗೆ ಏನು ಕೊಟ್ಟಿದ್ದಾರೆ? ಎ ಇಂಟು ಥೀಟಾ ಮೈನಸ್ ಸೈನ್ ಥೀಟಾ ಅಂತ ಕೊಟ್ಟಿದ್ದಾರೆ. ಡಿಫ್ರೆನ್ಸಿಯೇಟ್ ಎಕ್ಸ್ ವಿತ್ ರಿಸ್ಪೆಕ್ಟ್ ಟು ಥೀಟಾ. ಅಗೇನ್ ಈಸ್ ಎ ಕಾನ್ಸ್ಟೆಂಟ್, ರೈಟ್ ಆ್ಯಸ್ ಇಟ್ ಈಸ್. ನೋಡಿ, ಇಲ್ಲಿ ಥೀಟಾ ಇದೆ, ಇಲ್ಲಿ ಒನ್ ಇತ್ತು, ಒನ್ನು ಕಾನ್ಸ್ಟೆಂಟು. ಥೀಟಾ ವೇರಿಯೇಬಲ್ ತಾನೆ. ಥೀಟಾ ವೇರಿಯೇಬಲ್ ಅಂದರೆ ಥೀಟಾ ವಿತ್ ರಿಸ್ಪೆಕ್ಟ್ ಟು ಥೀಟಾ ಮಾಡ್ತಾ ಇದ್ವಿ. ಸೊ ಇಟ್ ಈಸ್ ವಾಟ್? ಒನ್. ದೆನ್ ಸೈನ್ ಥೀಟಾ ಡೆರಿವೇಟಿವ್ ಏನು? ಕಾಸ್ ಥೀಟಾ. ಈ ಸಬ್ಸ್ಟಿಟ್ಯೂಟ್ ಮಾಡಿ ಎರಡು ವ್ಯಾಲ್ಯೂನ, ಎರಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ, ಡಿವೈ ಬೈ ಡಿ ಥೀಟಾ ಏನಿದೆ? ಮೈನಸ್ ಎ ಸೈನ್ ಥೀಟಾ ಡಿವೈಡೆಡ್ ಬೈ ಡಿನಾಮಿಟರ್ ಏನಿದೆ? ಎ ಒನ್ ಮೈನಸ್ ಕಾಸ್ ಥೀಟಾ. ನೋಡಿ, ಎ ಕ್ಯಾನ್ಸಲ್ ಆಯಿತು. ವಾಟ್ ರಿಮೈನ್ ನಾವು? ಸೈನ್ ಥೀಟಾ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಥೀಟಾ. ಇದು ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಹೇಗೆ ಮಾಡೋಣ? ಈಗ ನೋಡಿ, ನಾವೀಗ ಹಾಫ್ ಆ್ಯಂಗಲ್ ಫಾರ್ಮುಲಾ ಯೂಸ್ ಮಾಡೋಣ. ಸೈನ್ ಟು ಥೀಟಾ, ಸೈನ್ ಟು ಥೀಟಾ ಫಾರ್ಮುಲಾ ಏನು ಹೇಳಿ? ಸೈನ್ ಟು ಥೀಟಾ ಈಸ್ ಈಕ್ವಲ್ ಟು, ಸೈನ್ ಟು ಥೀಟಾ ಈಸ್ ಈಕ್ವಲ್ ಟು ಟೂ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ತಾನೆ. ಅದೇ ಟೈಪಲ್ಲಿ ಈ ಸೈನ್ ಥೀಟಾನ್ನು ಹಾಫ್ ಆ್ಯಂಗಲ್ ಕಂಡುಬಿಡೋಣ. ಹಾಫ್ ಅಂದರೆ ಇದ್ರ ಹಾಫ್ ಮಾಡಿದರೆ ಎಷ್ಟಾಗುತ್ತೆ? ಥೀಟಾ ಆಗುತ್ತೆ. ಇದ್ರ ಹಾಫ್ ಮಾಡಿದರೆ ಥೀಟಾ ಬೈ ಟು ಆಗುತ್ತೆ. ಇದ್ರ ಹಾಫ್ ಮಾಡಿದರೆ ಥೀಟಾ ಬೈ ಟು ಆಗುತ್ತೆ. ಸೊ ನೌ ವಿಲ್ ರೈಟ್ ಇಟ್ ಆಸ್ ದಿಸ್ ಒನ್ ಈಸ್ ಟೂ ಸೈನ್ ಥೀಟಾ ಬೈ ಟು ಇಂಟು
cos theta by 2 divided by 1 minus cos theta. ನೋಡಿ ಇಲ್ಲಿ ಇನ್ನೊಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ. cos 2 theta ಫಾರ್ಮುಲಾ ಈಗೇನು ನಾವು ಡಿಸ್ಕಸ್ ಮಾಡಿದ್ವಲ್ಲ. ಸೊ cos 2 theta ಇದನ್ನ ಇನ್ನೊಂದು ಫಾರ್ಮುಲಾ ಏನು ಗೊತ್ತಾ, 1 minus 2 sin square theta. ನೋಡಿ ಇದನ್ನ ಇಂಟರ್ಚೇಂಜ್ ಮಾಡಿ ಏನಾಗುತ್ತೆ ಅವಾಗ, ಈ cos 2 theta ಆ ಸೈಡ್ ಹಾಕಿ, 2 sin square theta is equal to 1 minus cos 2 theta ಬರಿಬೋದು ತಾನೆ. ಈಗೇನು ಮಾಡೋಣ, ಹಾಫ್ ಆ್ಯಂಗಲ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಹಾಫ್ ಆ್ಯಂಗಲ್ ಕನ್ವರ್ಟ್ ಮಾಡ್ಕೊಂಡಾಗ ಇದು 2 sin square theta by 2 is equal to 1 minus cos theta. 1 minus cos theta. ಸೊ ಇಲ್ಲಿ ಏನಾಗುತ್ತೆ ಈಗ, ಸೊ ಇಲ್ಲಿ 1 minus cos theta ಇದೆ. ಸೊ 1 minus cos theta is equal to what? 2 sin square theta by 2. ನೋಡಿ ಇಲ್ಲಿ 2 2 ಕ್ಯಾನ್ಸಲ್ ಆಯಿತು, 1 sin ಫಂಕ್ಷನ್ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ವಾಟ್? ರಿಮೈನಿಂಗ್ ಈಸ್ cos theta. ಇಲ್ಲಿ ಮೈನಸ್ 1 ಇದೆ, ಮೈನಸ್ ಬರ್ಕೊಳ್ಳಿ. cos theta by 2 divided by sin theta by 2. ವಾಟ್ ಈಸ್ cos by sin? cos by sin ಈಸ್ cot. ಸೊ ದಟ್ ಈಸ್ ಈಕ್ವಲ್ ಟು cot theta by 2. ದಿಸ್ ಆಲ್ಸೋ ಇಂಪಾರ್ಟೆಂಟ್ ಎಕ್ಸಾಂಪಲ್ಲು, ನೋಟ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ, ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್ ಆನ್ ದ ಪ್ಯಾರಾಮೆಟ್ರಿಕ್ ಫಾರ್ಮ್. ಎಕ್ಸಾಂಪಲ್ ನಂಬರ್ 2, ಫೈಂಡ್ dy ಬೈ dx ಇಫ್ x ಇಸ್ ಈಕ್ವಲ್ ಟು a ಇಂಟು cos t ಪ್ಲಸ್ ಲಾಗ್ ಆಫ್ ಟ್ಯಾನ್ t ಬೈ 2 ಆ್ಯಂಡ್ y ಇಸ್ ಈಕ್ವಲ್ ಟು a sin t. ಈಗಾಗಲೇ ನಾವು ಕಲ್ತಿದ್ದೀವಿ, ಈಗ x ಮತ್ತು y ವೇರಿಯೇಬಲು, ಇವನ್ನ ಬೇರೆ ಫಾರ್ಮುಲಾಗೆ ಎಕ್ಸ್ಪ್ರೆಸ್ ಮಾಡಿದರೆ ಇದಕ್ಕೇನಂತಾರೆ, ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತಾರೆ. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಇದ್ದಾಗ ನಾವು ಡಿವೈ ಬೈ ಡಿ ಎಕ್ಸ್ ಹೆಂಗೆ ಕಂಡಿರ್ತೀವಿ, ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿವೈ ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ತಾನೆ. ನಾವು ಈಗ ಮೊದಲಿಗೆ ಈಗ ವೈನ ಡಿಫ್ರೆನ್ಸಿಯೇಟ್ ಮಾಡಿಬಿಡೋಣ. ವೈ ಇಸ್ ಈಕ್ವಲ್ ಟು ಎ ಸೈನ್ ಟಿ ಕೊಟ್ಟಿದ್ದಾರೆ. ಸೊ ವೈ ಇಸ್ ಈಕ್ವಲ್ ಟು ಎ ಸೈನ್ ಟಿ ಕೊಟ್ಟಾಗ ಡಿಫ್ರೆನ್ಸಿಯೇಟ್ ವೈ ವಿತ್ ರಿಸ್ಪೆಕ್ಟ್ ಟು ಟಿ. ಸೊ ದಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಅಂದರೆ ಸೈನ್ ಟಿ ಡಿಫ್ರೆನ್ಸಸ್ ಏನಾಗುತ್ತೆ, ಕಾಸ್ ಟಿ. ಓಕೆನಾ? ಈಗ ಎಕ್ಸ್ ಕೊಟ್ಟು ಎಕ್ಸ್ ಏನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಕಾಸ್ ಟಿ ಪ್ಲಸ್ ಲಾಗ್ ಆಫ್ ಟ್ಯಾನ್ ಟಿ ಬೈ 2 ಕೊಟ್ಟಿದ್ದಾರೆ. ಈಗ ಎಕ್ಸನ್ನು ನಾವೇನು ಮಾಡೋಣ, ಟಿ ಇಂದ ಡಿಫ್ರೆನ್ಸಿಯೇಟ್ ಮಾಡೋಣ. ಟಿ ಇಂದ ಡಿಫ್ರೆನ್ಸಿಯೇಟ್ ಅಂದ್ರೆ ಹೇಗೆ ನೋಟೇಷನ್ ಮಾಡ್ತಾರೆ, ಡಿ ಎಕ್ಸ್ ಬೈ ಡಿ ಟಿ. ಈ ಕಾನ್ಸ್ಟೆಂಟು ಹಾಗೆ ಬರ್ಕೊಳ್ಳಿ. ಈಗ ಇಲ್ಲಿ ಪ್ಲಸ್ ಇರೋದ್ರಿಂದ ಇದನ್ನು ಸಪ್ರೇಟಾಗಿ ಡಿಫ್ರೆನ್ಸಿಯೇಟ್ ಮಾಡಿ, ಇದನ್ನು ಕೂಡ ಸಪ್ರೇಟಾಗಿ ಡಿಫ್ರೆನ್ಸಿಯೇಟ್ ಮಾಡಿ. ಈಗ ಕಾಸ್ಟ್ ಇದೆ, ಕಾಸ್ಟ್ ಹೆಂಗೆ ಬರುತ್ತೆ, ನೀವು ಕಾಸ್ಟ್ ಡೆರಿವೇಟಿವ್ ಏನಾಗುತ್ತೆ ಹೇಳಿ, ಮೈನಸ್ ಸೈನ್ ಟಿ. ಈಗ ನೋಡಿ ಇದು ಚೈನ್ ರೂಲ್ ಅಪ್ಲೈ ಮಾಡಬೇಕು, ಯಾಕೆಂದರೆ ಲಾಗ್ ಇದೆ, ಟ್ಯಾನ್ ಇದೆ, ಇಲ್ಲಿ ಟಿ ಬೈ 2 ಇದೆ. ತ್ರೀ ಸ್ಟೆಪ್ಸ್ನೊಳಗೆ ನಾವು ಆನ್ಸರ್ ಬರೀಬೇಕು. ಫಸ್ಟಿಗೆ ಲಾಗ್, ಲಾಗ್ ಎಕ್ಸ್ ಡೆರಿವೇಟಿವ್ ಏನು, 1 ಬೈ ಎಕ್ಸ್ ತಾನೆ. ಸೊ ಅದಕ್ಕೆ ಹೇಗೆ ಬರೋಣ, 1 ಡಿವೈಡೆಡ್ ಬೈ ಟ್ಯಾನ್ ಟಿ ಬೈ 2 ಬರೋಣ. ಈಗ ಲಾಗದ್ ಮಾತ್ರ ನಾವು ಡೆರಿವೇಟ್ ಮಾಡೋದು, ಟ್ಯಾನ್ ಡೆರಿವೇಟಿವ್, ಟ್ಯಾನ್ ಡೆರಿವೇಟಿವ್ ಹೇಗೆ ಬರೀತೀರಾ, ಸೀಕಂಡ್ ಸ್ಕ್ವೇರ್ ಟಿ ಬೈ 2. ನೋಡಿ ಸ್ಟಿಲ್ ಇಟ್ ಈಸ್ ಎ ಫಂಕ್ಷನ್ ಟಿ ಬೈ 2. ಟಿ ಬೈ 2 ಡೆರಿವೇಟಿವ್ ಏನಾಗುತ್ತೆ, 1 ಬೈ 2 ಅಲ್ವಾ. ಸೊ ನೋಡಿ ಈಗ ಎ ಇಂಟು ಮೈನಸ್ ಸೈನ್ ಟಿ. ಇದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ, ಅಂದರೆ ನಮಗೆ ಸಿಂಪ್ಲಿಫೈಡ್ ಫಾರ್ಮ್ ಆದರೆ ಆನ್ಸರು ಬರಲಿಕ್ಕೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಟ್ಯಾನ್ ಟಿ ಬೈ 2 ಹೇಗೆ ಬರೆಯೋದು ಹೇಳಿ, ಸೈನ್ ಟಿ ಬೈ 2 ಡಿವೈಡೆಡ್ ಬೈ ಕಾಸ್ ಟಿ ಬೈ 2 ಬರಿಬೋದು. ಕಾಸು ಸೈನು, ನೆಕ್ಸ್ಟ್ ಸ್ಟೆಪ್ ನೋಡಿ, ಸೀಕ್ವೆನ್ಸ್ ಸ್ಕ್ವೇರ್ ಇದೆ, ಕಾಸು ಸೈನ್ ಏನು, ದೀಸ್ ಆರ್ ರೆಸಿಪ್ರೋಕಲ್ಸ್ ಟು ಈಚ್ ಅದರ್. ಸೊ ವಿ ಕ್ಯಾನ್ ರೈಟ್ ಇನ್ ದಿಸ್ ಫಾರ್ಮ್. ಸೊ ಇಂಟು ವಾಟ್, ಇಂಟು 1 ಬೈ 2 ವಿಲ್ ಗೆಟ್. ಸೊ ದ್ಯಾಟ್ ಹಿಯರ್ ಎ ಇಂಟು ಮೈನಸ್ ಸೈನ್ ಟಿ. ನೋಡಿ ಇಲ್ಲಿ ಕಾಸ್ ಟಿ ಬೈ 2 ಒಂದು ಕಾಸ್ ಟಿ ಬೈ 2 ಕ್ಯಾನ್ಸಲ್ ಆಗುತ್ತೆ. ಈಗ ವಾಟ್ ರಿಮೇನ್ ನೌ, 2 ಈಸ್ ರಿಮೇನ್, ಸೈನ್ ಟಿ ಬೈ 2 ಈಸ್ ರಿಮೇನ್ ಅಲ್ವಾ, ಕಾಸ್ ಟಿ ಬೈ 2 ಈಸ್ ರಿಮೇನ್. ನೋಡಿ ಈಗ ಈ ಪ್ರಿವಿಯಸ್ ಎಕ್ಸಾಂಪಲ್ ನಾವು ಕಲ್ತಿದ್ವಿ, ಸೈನ್ 2 ಥೀಟಾ ಈಸ್ ಈಕ್ವಲ್ ಟು ವಾಟ್, 2 ಸೈನ್ ಥೀಟಾ ಕಾಸ್ ಥೀಟಾ. ಅದರ ಹಾಫ್ ಆ್ಯಂಗಲ್ ಏನಾಗುತ್ತೆ, ಹಾಫ್ ಆ್ಯಂಗಲ್ ಸೈನ್ ಟಿ ಬರಿತೀವಿ. ಸೊ ದಿಸ್ ಬಿಕಮ್ಸ್ ಎ ಇಂಟು ಮೈನಸ್ ಸೈನ್ ಟಿ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಟಿ ಬರಿಬೋದು ಅಲ್ವಾ. ನೋಡಿ ಎ ಇಂಟು ಈಗ ಎಲ್ಸಿಯಂ ತೊಗೊಳ್ಳಿ, ಸೈನ್ ಟಿ. ಸೊ ಈಗ ಸೈನ್ ಟಿ ಇಂಟು ಸೈನ್ ಟಿ ಮೈನಸ್ ಸೈನ್ ಸ್ಕ್ವೇರ್ ಟಿ ಪ್ಲಸ್ 1 ಆಯಿತು. ಸೊ ದ್ಯಾಟ್ ಎ ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಏನು, 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಈಸ್ ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಸೈನ್ ಟಿ. ಓಕೆನಾ? ಸೊ ಡಿ ಎಕ್ಸ್ ಬೈ ಡಿ ಟಿ ವಾಟ್ ಯು ಗಾಟ್, ವಿ ಗಾಟ್ ಎ ಇಂಟು ಕಾಸ್ ಸ್ಕ್ವೇರ್ ಟಿ ಬೈ ಸೈನ್ ಟಿ. ಈಗ ನಾವು ಆನ್ಸರ್ ಬರೋಣ. ನೋಡಿ
ಈಗ ನಾವು ಏನು ಕಂಡಕ್ಟ್ ಮಾಡ್ಬೇಕು ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕಂಡಕ್ಟ್ ಮಾಡೋಕೆ ತಾನೆ ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಡಿ ವೈ ಬೈ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟಿ ಓಕೆ ಸೊ ಡಿ ವೈ ಬೈ ಡಿ ಟಿ ಅಂದ್ರೆ ಏನು ಬಂದಿದೆ ಹೇಳಿ ಎ ಕಾಸ್ ಟಿ ಡಿವೈಡೆಡ್ ಬೈ ಡಿ ವೈ ಬೈ ಡಿ ಟಿ ಏನಾಗುತ್ತೆ ಎ ಇಂಟು ಕಾಸ್ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಸೈನ್ ಟಿ ನೋಡಿ ಎ ಕ್ಯಾನ್ಸಲ್ ಆಯಿತು ಒಂದು ಕಾಸ್ ಕಾಸ್ ಟಿ ಕೂಡ ಕ್ಯಾನ್ಸಲ್ ಆಯಿತು ಈಗ ಕಾಸ್ ಟಿ ಡಿವೈಡ್ ಬೈ ಸೈನ್ ಟಿ ಕಾಸ್ ಟಿ ಡಿವೈಡ್ ಬೈ ಸೈನ್ ಟಿ ಅಂದರೆ ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋ ಟು ದ ನ್ಯೂಮರೇಟರ್ ಸೊ ಇಟ್ ಬಿಕಮ್ಸ್ ಸೈನ್ ಟಿ ಡಿವೈಡೆಡ್ ಬೈ ಕಾಸ್ ಟಿ ಸೊ ವಿ ನೋ ದಟ್ ಕಾಸ್ ಸೈನ್ ಟಿ ಡಿವೈಡ್ ಬೈ ಕಾಸ್ ಟಿ ಅಂದರೆ ಏನು ಟ್ಯಾನ್ ಟಿ ತೇರ್ ಫೋರ್ ಹಾಗಾದ್ರೆ ಆನ್ಸರ್ ಏನು ಬರ್ತ ಹೇಳಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟಿ ಸೊ ದಿಸ್ ಈಸ್ ದಿ ರಿಕ್ವೈರ್ಡ್ ಆನ್ಸರ್ ಇದು ಕೂಡ ತುಂಬ ಇಂಪಾರ್ಟೆಂಟು ಇದನ್ನು ನೋಟ್ ಮಾಡ್ಕೊಳ್ಳಿ ಮಕ್ಕಳೇ ನೋಡಿ ಇವತ್ತಿನ ಸಂಚಿಕೆಯೊಳಗೆ ನಾವು ಎರಡು ಮಾರ್ಕ್ಸ್ ಮತ್ತು ಮೂರು ಮಾರ್ಕ್ಸ್ಗಳನ್ನು ತುಂಬ ಕ್ವೆಶನ್ಸನ್ನು ಡಿಸ್ಕಸ್ ಮಾಡಿದ್ವಿ ಇದು ತುಂಬ ನಮಗೆ ಅನುಕೂಲ ಆಗುತ್ತೆ ಇದನ್ನು ಕಲಿಯಿರಿ ನಿಮಗೆಲ್ಲ ಇದು ತಿಳಿದಿದೆ ಅಂಥೇಳಿ ನಾನು ಭಾವಿಸ್ತೀನಿ ಶರಣು ಶರಣಾರ್ಥಿಗಳು ಶ್ರೀ ಗುರು ಸ್ಟಡಿ ಸೆಂಟರ್ ಸಿಡೇದಹಳ್ಳಿ ಬೆಂಗಳೂರು ದೂರವಾಣಿ ಸಂಖ್ಯೆ 9845-47-7404 ಜ್ಞಾನದೀಪ